जानकी अल सीता सद्य परिस्थिति नानु नरहरि सर और मन जानकी रूपदल्ली नान तप्पिंदा नीव राधन मेल कोप माड्कोबेडि राधा निजवागलू तुम्बा ओळ्ळे हुडुगी राहुल अवरे ಏನಪ್ಪ ಯೋಚನೆ ಮಾಡ್ತಿದ್ಯಾ ಏನಿಲ್ಲಮ್ಮ ಈಗ ಜಾನಕಿ ಮನೆಯಲ್ಲಿ ಜಾನಕಿ ಜಾಗದಲ್ಲಿ ಸೀತೆ ಇದ್ರೆ ಸೀತೆ ಮನೆಯಲ್ಲಿ ಸೀತಾ ಜಾಗದಲ್ಲಿ ಯಾರಿದ್ದಾರೆ ರಾಘವ ಇದ್ದಾಳೋ ಏನೋ ಯಾಕೋ ಹೀಗಿದ್ಯಾ ಗುಂಡ ಬಂದವಳು ಸೀತೆ ಅಲ್ಲ ರಾಧಾನೆ ಲೋ ಗುಂಡ ಬಂದೋಳು ಏನೋ ಸುಮ್ಮನೆ ಕತೆ ಕಟ್ಟಿ ನಿನ್ನ ಕನ್ಫ್ಯೂಸ್ ಮಾಡಿ ಹೋಗ್ತಿದ್ದಾಳೆ ನೀನು ಅದನ್ನೇ ನಂಬಿಕೊಂಡು ಕೂತಿದ್ಯಾ ನಿನ್ನ ಮುಟ್ಟಾಳ್ತನಕ್ಕೆ ಅದೇನ್ ಹೇಳಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ ಅದು ಹಾಗಲ್ಲಮ್ಮ ಇನ್ ಹೇಗಪ್ಪ ಈಗ ನೋಡು ನಮ್ಮ ಮನೆಗೆ ಬಂದಿದ್ದು ನಿಜವಾಗ್ಲೂ ರಾಧನೆ ಆಗಿದ್ರೆ ಅವಳಿಗೆ ನಾನು ಬೇಡ ಅಲ್ವಾ ಮತ್ತೆ ಯಾಕೆ ಮನೆವರೆಗೆ ಬಂದು ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಇದೆ ಈಗ ನಿನ್ನ ಬರಿ ಅರೆ ಹುಚ್ಚ ಮಾಡಿದಳಲ್ಲಪ್ಪ ಅವಳು ಪಾಪ ಅವಳಿಗೆ ಇಷ್ಟಕ್ಕೆ ಸಮಾಧಾನ ಇಲ್ಲ ಕಣೋ ನಿನ್ನ ಪೂರ್ತಿ ಹುಚ್ಚನ್ ಮಾಡಿ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಟ್ರೆ ಆಗ ಅವಳು ಸಮಾಧಾನ ಆಮೇಲೆ ಅವಳು ಹ್ಯಾಪಿಯಾಗಿ ಲೈಫ್ ನ ಎಂಜಾಯ್ ಮಾಡ್ಕೊಂಡಿರ್ಬೋದಲ್ವಾ ಅವಳಿಗೆ ಚೆನ್ನಾಗಿ ಗೊತ್ತಿದೆ ಕಣೋ ನಿನಗೆ ಏನೇ ಹೇಳಿದ್ರು ನೀನು ಅದನ್ನ ನಂಬಿಡ್ತೀಯಾ ಅಂತ ಅದಕ್ಕೆ ಇಲ್ಲಿವರೆಗೂ ಬಂದು ನಿನ್ನ ಬೇಕ್ ಓಪನ್ ಮಾಡಿ ಹೋಗಿದ್ದಾಳೆ ಒಂದು ಕೆಲಸ ಮಾಡು ಏನಮ್ಮ ಈಗ ನಿನ್ ಪ್ರಕಾರ ಸೀತಾ ಬೇರೆ ರಾಧಾ ಬೇರೆ ಅಲ್ವಾ ಹಾಗಿದ್ಮೇಲೆ ರಾಧನ್ ಹುಡ್ಕೊಂಡು ನಿನ್ ಗಡ್ಡ ಬೆಳಗಾಗೋ ತನಕ ನಿನ್ ಬೆನ್ನು ಗೂನಾಗೋ ತನಕ ಪರದಾಡ್ಕೊಂಡು ಬಿದ್ದಿರು ಅಮ್ಮ ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ ನನಗೆ ಕರೆಕ್ಟ್ ಆಗಿ ಒಂದು ಮಾತು ಹೇಳು ಇಷ್ಟೆಲ್ಲ ಅವಮಾನ ಆದ್ರೂ ನಿನ್ಗೆ ಇನ್ನೂ ಅವಳ ಮೇಲಿನ ಮೋಹ ಹೋಗಿಲ್ಲ ಅಲ್ವಾ ಆ ಮೋಹನೆಲ್ಲ ಯಾವತ್ತೂ ಕಿತ್ ಬಿಸಾಕಿದ್ದೀನಿ ಶಾರದಮ್ಮ ಇವ್ರು ಏನ್ ನಾಟಕಗಳು ಆಡ್ತಿದಾರೋ ನೋಡ್ಬೇಕು ಅಂತ ಕುತೂಹಲ ಅಷ್ಟೇ ಗುಂಡ ಒಳ್ಳೆ ವಿಷಯಗಳ ಬಗ್ಗೆ ಕುತೂಹಲ ಬೆಳೆಸ್ಕೋ ಜ್ಞಾನಾರ್ಜನೆ ಆಗತ್ತೆ ಅದ್ ಬಿಟ್ಟು ಈ ಕ್ಷಣಕ್ಕೊಂದು ವೇಷ ಬದಲಾಯಿಸ್ತಾರಲ್ಲ ಅಂತವ್ರ ಬಗ್ಗೆ ಕುತೂಹಲ ಬೆಳೆಸ್ಕೊಂಡ್ರೆ ಸರ್ವನಾಶ ಆಗ್ಬಿಡ್ತೀಯ ನೆನ್ಪಿಟ್ಕೋ ನನ್ ಮಾತ್ ಕೇಳೋ ಗುಂಡ ಅವಳ ಆಲೋಚನೆ ತಲೆಯನ್ನು ತೆಗೆದಾಕ್ಬಿಡು ಸರಿಯಮ್ಮ ನೀನ್ ಹೇಳ್ದಾಗೆ ಮಾಡ್ತೀನಿ ಗುಂಡ ಇನ್ನೊಂದು ವಿಷಯ ಏನ್ ಶಾರದಮ್ಮ ಆ ಬ್ರೋಕರ್ ಫೋನ್ ಮಾಡಿದ ಕಣೋ ಏನಂತೆ ಇನ್ನೊಂದಷ್ಟು ಹುಡುಗಿರ್ ಫೋಟೋಗಳು ಬಂದಿದೆಯಂತೆ ತನ್ ತೋರಿಸ್ತೀನಿ ಅಂದ ರಾಹುಲ್ ಅದ್ರಲ್ಲಿ ಒಂದ್ ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡು ಜೀವನದಲ್ಲಿ ಖುಷಿ ಖುಷಿಯಿಂದ ಇರೋ ಸರಿ ಕಾಫಿ ಬೇಕಾ ಕೊಡು ಯೋಚನೆ ಮಾಡಿ ಮಾಡಿ ತಲೆ ನೋತ ಏನಪ್ಪ ಇದು ಅಣ್ಣ ತಂಗಿ ಎಲ್ಲೋಗಿ ಬರ್ತಾ ಇದ್ದೀರಿ ಪೊಲೀಸ್ ಸ್ಟೇಷನ್ ದೊರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ ಏನ್ ವಿಷಯ ಭೂಮಿ ನಿಂಗೆ ಯಾರು ರೇಗಿಸಿದ್ರ ಏನಿಲ್ಲಣ್ಣ ಮತ್ತೆ
ಇವರು ಅದಕ್ಕೆ ಕಿಡ್ನಾಪ್ ಆಗಿದಾರಂತೆ. ಅದಕ್ಕೆ ಇವರು ಅವ್ರನ್ನ ಕಾಪಾಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು. ನಿಮ್ ಮುದ್ದಿನ ಮಗಳು, ನಾನೇನು ಆಕ್ಸಿಡೆಂಟ್ ಆಗಿ ಅದೇ ಟೈಮ್ಗೆ ಅಲ್ಲಿ ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇನ್ಸ್ಪೆಕ್ಟರ್ ಅಲೋಕ್ ಕುಮಾರ್ ಇಲ್ಲಿ ಇದ್ದಿರೋರು ಇಷ್ಟೊತ್ತಿಗೆ. ಏನಮ್ಮ ನೀನು ಅಷ್ಟೆಲ್ಲ ಬುದ್ಧಿ ಹೇಳಿದ್ರು, ನೀನ್ ಇಂಥ ಕೆಲಸ ಮಾಡಿದ್ಯಲ್ಲ. ಇದಕ್ಕಿಂತ ಬೆಟರ್ ಆಪ್ಷನ್ ಸಿಗ್ಲಿಲ್ಲ ನನ್ಗೆ ದೊಡ್ಡಪ್ಪ. ಅದಕ್ಕೆ ಹೋದಾಗ್ಲಿಂದ ಐ ಆಮ್ ರಿಕ್ವೆಸ್ಟಿಂಗ್ ಯು ಪೀಪಲ್ ಏನಾದ್ರೂ ಮಾಡಿ ಅಂತ. ಬಟ್ ಯು ಪೀಪಲ್ ಇಗ್ನೋರ್ಡ್, ಏನು ಮಾಡ್ಲಿಲ್ಲ, ಕಿವಿಗೆ ಹಾಕೊಳ್ಳಿಲ್ಲ ನನ್ ಮಾತನ್ನ. ಹಾಗಂತ ಕದ್ದು ಮುಚ್ಚಿ ಹೋಗಿ ನಮ್ ವಿರುದ್ಧ ಕಂಪ್ಲೇಂಟ್ ಕೊಡ್ತೀಯ? ನಮ್ ಎಲ್ಲರಿಗಿಂತ ಡೂಪ್ಲಿಕೇಟ್ ಇಂಪಾರ್ಟೆಂಟ್ ಆದ್ವಲ್ವಾ? ಏನಮ್ಮ ಭೂಮಿ ನೀನು, ಸಮಾಜದಲ್ಲಿ ನಮಗಿರೋ ಸ್ಥಾನಮಾನದ ಬಗ್ಗೆ ನಿನಗೆ ಗೊತ್ತು. ಅಲ್ಲ, ನೀನು ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗ್ತಿತ್ತು ಅನ್ನೋದು ನಿನಗೆ ಗೊತ್ತು. ಎಲ್ಲ ಗೊತ್ತಿದ್ದು ಎಂಥ ಮೂರ್ಖತನ ಮಾಡೋದಕ್ಕೆ ಹೋಗಿದೆ ನೀನು? ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಭೂಮಿ. ನಿಜವಾಗ್ಲೂ ನೀನು ನಾನ್ ಸಾಕಿದ ಮಗಳೇನಾ? ಭೂಮಿ, ಚಿಕ್ಕ ವಯಸ್ಸಿಂದ ನಮ್ಮ ತೋಳಲ್ಲಿ ಬೆಳೆದ ಹುಡುಗಿ ನೀನು. ನಾವೇನು, ನಮ್ಮ ಮನಸ್ಸೇನು ಅಂತ ನೀನ್ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ದೊಡ್ಡಪ್ಪ, ದೊಡ್ಡಮ್ಮ, ನಾನ್ ಮಾಡಕ್ ಹೋಗಿದ್ದು ತಪ್ಪು ಅನ್ಸಿದ್ರೆ ಪ್ಲೀಸ್ ಫಾರ್ಗಿವ್ ಮಿ. ಬಟ್ ಅದಕ್ಕೆ ನಾ ಕಿಡ್ನಾಪರ್ಸ್ ಇಂದ ಬಚಾವ್ ಮಾಡಿ, ಸೇವ್ ಮಾಡಿ. ಅಲ್ಲಿಗೆ ನಮ್ ರೆಪ್ಯುಟೇಷನ್ ಎಲ್ಲ ಬಿಟ್ಟು ಆ ಡೂಪ್ಲಿಕೇಟ್ ಕಾಲಿಗೆ ಬೀಳು ಅಂತ ಹೇಳ್ತಾ ಇದೀಯ ಅಣ್ಣ? ಒಬ್ರು ಲೈಫ್ ಮುಖ್ಯನಾ ಇಲ್ಲ ರೆಪ್ಯುಟೇಷನ್ ಮುಖ್ಯನಾ ಅಂತ ಕ್ವೆಶನ್ ಬಂದ್ರೆ ಆಬ್ವಿಯಸ್ಲಿ ಪ್ರಾಣ ಮುಖ್ಯ ಅಂತ ಪ್ರಾಮಿನೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ನಮ್ ಮನುಷ್ಯರು ಅಂತ ಕರ್ಸ್ಕೊಳಕೇನೆ ಲಾಯಕ್ಕಲ್ಲ. ಮನುಷ್ಯತ್ವ ಅದು ಇದು ಇಂಥ ಪಾಠನೆಲ್ಲ ನಮಗ್ ಹೇಳ್ಕೊಡೋದಕ್ ಬರ್ಬೇಡ. ನಮ್ ತಾತ ಎಷ್ಟೋ ಜನ ವಯಸ್ಸಾದವ್ರಿಗೆ ಆಶ್ರಮ ಕಟ್ಟಿ ಆಸರೆ ಕೊಟ್ಟಿದ್ದಾರೆ ಅಷ್ಟೇ ಯಾಕೆ? ನಮ್ ದೊಡ್ಡಪ್ಪ ಇವತ್ತು ಸಹ ದೀನ ದಲಿತರಿಗೆ ನಿರ್ಗತಿಕರಿಗೆ ಸಹಾಯ ಮಾಡ್ತಾನೆ ಇದ್ದಾರೆ. ನಮಗೆ ಹ್ಯೂಮ್ಯಾನಿಟಿ ಅದು ಇದು ಅಂತ ಪ್ರೀಚ್ ಮಾಡಕ್ ಬರ್ಬೇಡ. ಇಟ್ಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ನೋಡಮ್ಮ, ಅವಳು ಸೀತೆ ಅಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಿದ್ರು, ಅವಳೊಬ್ಬಳು ದೊಡ್ಡ ಫ್ರಾಡ್ ಅಂತ ತಿಳಿದಿದ್ರು ಅವಳನ್ನ ಇಷ್ಟು ದಿವಸ ನಾವು ನಮ್ಮ ಮನೇಲಿ ಇಟ್ಕೊಂಡಿದೀವಲ್ಲ, ಅದು ಮನುಷ್ಯತ್ವನೇ, ಮನುಷ್ಯರು ಮಾಡೋ ಕೆಲಸನೇ. ಇಟ್ಸ್ ಆಲ್ ಬಿಕಾಸ್ ಆಫ್ ತನು. ದಟ್ ಶೋಸ್ ಕನ್ಸರ್ನ್ ಟುವರ್ಡ್ಸ್ ಅವರ್ ಕಿಡ್. ಇಶು, ಬಿಕು ಆರಾಮಾಗಿರೋ. ಇವಳಿಗೇನೋ ಬುದ್ಧಿಯಿಂದಾನೆ ತಪ್ಪು ಮಾಡ್ತಿದ್ದಾಳೆ. ನೋಡಮ್ಮ, ನಾನು ಈ ಮನೆ ಹಿರಿಯನಾಗಿ ನನ್ನ ಜೀವನಾನುಭವದಿಂದ ಒಂದು ಮಾತು ಹೇಳ್ತೀನಿ, ತಿಳ್ಕೊ. ನಮ್ಮ ಮನೆಯವ್ರನ್ನ ಬಿಟ್ಟು ಬೀದಿಲಿರೋರನ್ನ ನಂಬಿದ್ರೆ ಕೊನೆ ನೀನು ಬೀದಿಲಿ ನಿಲ್ಬೇಕಾಗತ್ತೆ. ನೀನು ಚಿಕ್ಕ ವಯಸ್ಸು, ಇದೆಲ್ಲ ಅರ್ಥ ಆಗೋದಿಲ್ಲ. ನಿನ್ನಂತ ಇನ್ನೋಸೆನ್ಸ್ ಗಳನ್ನ ಹೇಗೆಲ್ಲ ಬಳಸ್ಕೋತಾರೆ ಅಂತ ನಿನ್ ಗೊತ್ತಾಗಲ್ಲ. ಎಚ್ಚರಿಕೆಯಿಂದ ಇರ್ಬೇಕಮ್ಮ. ಏನಿಲ್ವಲ್ಲ, ಮಾಮೂಲಿ ಹೇಗೆ ನಿಂತಿದ್ದೀವಿ, ಸೊನ್ನೆ ಹೇಗೆ ನಿಂತಿದೀವಿ ಅಮ್ಮ. ಎಷ್ಟು ದಿನ ನಿನ್ನೆ ನಾವೆಲ್ಲರೂ ಮಿಸ್ ಮಾಡ್ಕೊಂಡ್ವಿ ಅಲ್ವಾ? ಈಗ ನಿನ್ನ ನೋಡಿದ ತಕ್ಷಣ ನಮ್ಗೆ ಯಾರಿಗೂ ಮಾತೇ ಬರ್ತಿಲ್ಲ. ಅಂದಾಗೆ ಟ್ರಿಪ್ ಎಲ್ಲ ಹೇಗಿತ್ತು? ಇಟ್ ವಾಸ್ ಆಸಮ್. ಓಹೋ, ಏನೇನ್ ನೋಡಿದೆ ಪುಟ್ಟಾಲಿ? ಅಲ್ಲಿ ರಾಕೆಟ್ ಮಾಡದ್ ನೋಡಿದ್ವಿ, ಮ್ಯೂಸಿಯಂ ನೋಡಿದ್ವಿ, ಒಂಥರ ಒಂಡ್ರಲ್ಲ ತರ ಇತ್ತು. ಹೌದೇನಮ್ಮ, ವೆರಿ ಗುಡ್. ಅಭಿ, ನಿಮ್ಗೊಂದು ವಿಷಯ ಗೊತ್ತಾ? ಏನಣ್ಣ? ನಮ್ ತನು ಪುಟ ದೊಡ್ಡವಳಾದ್ಮೇಲೆ ಸೈಂಟಿಸ್ಟ್ ಆಗ್ತಾಳಂತೆ ಕಣೋ. ಆಗುವಂತೆ ಆಗುವಂತೆ, ಮೊದ್ಲು ಹೋಗಿ ಮುದ್ದೆ ಮತ್ತೆ ತಿಂಡಿ ತಿನ್ಬೇಕು. ತಿಂದೇ ತಿಂತೀನಿ, ನನ್ನ ಅಮ್ಮನ ಹತ್ರ ಮಾತಾಡ್ಬೇಕಲ್ಲ.
ಅನುಪುಟ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದೇನಪ್ಪ ಯಾವಾಗ ನೋಡಿದ್ರು ದೇವಸ್ಥಾನ ದೇವಸ್ಥಾನ ಅಂತೀರಾ? ನಾನು ಫೋನ್ ಮಾಡಿದ್ರು ಹಂಗೆ ಹೇಳಿದ್ರಿ ನೀವು. ನಂಗೆ ನಂಬಕ್ ಆಗ್ತಿಲ್ಲ, ನಿಜ ಹೇಳಿ. ಹೂಗು ಮುದ್ದಮ್ಮ, ಅಪ್ಪ ನಿಜನೇ ಹೇಳ್ತಾ ಇರೋದು. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಅಲ್ಲಿ ನಿನ್ನ ಹೆಸರಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾಳೆ. ಬೆಳಗ್ಗೆ ಹೋದ್ರೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗ್ಬಿಡತ್ತೆ. ಅಮ್ಮಮ್ಮ ಹಂಗಾದ್ರೆ ಅಮ್ಮ ಸಾಯಂಕಾಲವರೆಗೂ ಬರಲ್ವಾ? ಸರಿ, ನಾನು ರೆಡಿ ಆಗಿ ಬರ್ತೀನಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಹಾಗೆಲ್ಲ ಹೋಗೋ ಆಗಿಲ್ಲ ಅಲ್ವನಾರ್ಯ? ಹೌದು ಪುಟ್ಟ, ಹರಕೆ ಹೊತ್ತದವ್ರು ಮಾತ್ರ ಅಲ್ಲಿಗೆ ಹೋಗ್ಬೇಕು. ಭೂಮಿ ಅತ್ತ? ಹಾ ಬೇಬಿ. ಅಮ್ಮ ನಿಜಕ್ಕೂ ದೇವಸ್ಥಾನಕ್ಕೆ ಹೋಗಿದ್ದಾರ? ಇಲ್ಲ, ಇವರೆಲ್ಲ ಚೀಟ್ ಮಾಡ್ತಾ ಇದ್ದಾರ? ಹೌದು ಬೇಬಿ, ಅಮ್ಮ ಟೆಂಪಲ್ಗೆ ಹೋಗಿದ್ದಾರೆ, ಇನ್ನೇನ್ ಬರ್ತಾರೆ. ನೀನೇನಿದ್ರೆ ಓಕೆ ಅಮ್ಮಮ್ಮ, ನಾನು ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ. ಆಯ್ತು ಕದ. ಸೊ ಈಗೇನ್ ಮಾಡ್ತೀರಾ ನೀವೆಲ್ಲ? ನಾವ್ ಹೇಗೂ ಮ್ಯಾನೇಜ್ ಮಾಡ್ಕೋತೀವಿ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ. ಮತ್ತೆ ಕಂಪ್ಲೇಂಟ್ ಅದು ಇದು ಅಂತ ಪೊಲೀಸ್ ಸ್ಟೇಷನ್ ಕಡೆ ಹೋದ್ರೆ. ಆರ್ಯ ಕೊಡಿಲಿ, ಇವತ್ತಿನ ಮೀಟಿಂಗ್ ನ ನಾನು ಅಟೆಂಡ್ ಮಾಡ್ತೀನಿ, ನೀನು ಮಗು ಜೊತೆನೆ ಇರು. ಆ ಡೂಪ್ಲಿಕೇಟ್ ಬಗ್ಗೆ ಮಗು ಯೋಚನೆ ಮಾಡದೇ ಇರೋ ಹಾಗೆ ನೀನು ಅವಳನ್ನ ನೋಡ್ಕೊಬೇಕು. ಹುಷಾರ. ಸರಿ ಅಪ್ಪ. ಅಶೋ, ನಾ ಹೋಗಿ ಬರ್ತೀನಿ. ಸರಿ. ಹೇಳಿ ರಾಬಿನ್. ಹಾ, ಅವ್ರ ಇನ್ಕಮ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ? ರೀ, ಅವ್ರು ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ಗಣ್ಯ ವ್ಯಕ್ತಿನೇ ಆಗಿರ್ರಿ, ಹಾ, ತಪ್ಪಾದ ಮೇಲೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕ್ರಿ. ಹೇಯ್, CBI ಯಾರ ಅಂಡರ್ಲೋ ಕೆಲಸ ಮಾಡ್ತೀರಿ, ತಿಳಿತಾ? ಹಾ, ಸೆಲೆಕ್ಟ್ ಮಾಡಿ, ಗೋ ಅಹೆಡ್. ಓ ದೇವದತ್, ಆಫ್ಟರ್ ಲಾಂಗ್ ಟೈಮ್, ಚೆನ್ನಾಗಿದ್ದೀರಾ? ಫೈನ್ ಸರ್. ವೆರಿ ಗುಡ್. ಆ ಮಾಜಿ ಮಂತ್ರಿಗಳ ಕೇಸಲ್ಲಿ ಎನಿ ಡೆವಲಪ್ಮೆಂಟ್ ಸರ್? ಡೆವಲಪ್ಮೆಂಟ್ಸ್ ಇದೆ, ಜೊತೆಗೆ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಎಸ್ ಸರ್, ಬಿಗ್ ಸರ್ಪ್ರೈಸ್. ಏನ್ರಿ ಅದು? ಸರ್, ನಾನು ಇವಳನ್ನ ಇವತ್ತು ನೋಡಿದೆ ಸರ್. ನೋಡಲ್ ನೋಡಿದ್ರಿ? ಬೇಗ ಬಾ. ಬಂದೆ ಬಂದೆ. ತಗೊಂಡ್ಕೊಡು. ಯಾ ತುರುಕ್ಬೇಡಿ, ಮಡಿಸಿಡಿ. ಈ ತರಣ ನೀಟಾಗಿ ಮಡಿಸ್ರಿ. ಅಮ್ಮ, ನೀವ್ಯಾಕ ನನ್ನ ಲಗೇಜ್ ಪ್ಯಾಕ್ ಮಾಡ್ತಿದ್ದೀರಾ? ಸೈಡ್ ಬನ್ನಿ, ನಾನು ಮಾಡ್ಕೋತೀನಿ. ಸುಮ್ನೆ ನಿಂತ್ಕೊಳೆ. ಇದೇನ್ ಮಹಾ ಬೆಟ್ಟ ಕಡೆ ಕೆಲಸ ನೋಡು, ಕಷ್ಟ ಅಂತ ಹೇಳಕ್ಕೆ. ಅದು ಅಲ್ದೆ ನಿಮ್ಮಪ್ಪ ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ, ಮಾಡ್ಲಿ ಬಿಡು. ಕನಕ ಮಾಡಿ.
ಒಟ್ನಲ್ಲಿ ನೀವು ನಿಮ್ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಸೋಮಾರಿ ಮಾಡ್ಬಿಡ್ತೀರ ಅಲ್ಲ? ಅಪರೂಪಕ್ಕೆ ಇಂತ ಅವಕಾಶಗಳು ಸಿಗುತ್ತೆ, ಸಿಕ್ಕಾಗ ಕೆಲಸ ಮಾಡ್ತಾ ಎಂಜಾಯ್ ಮಾಡಬೇಕು. ಇಲ್ಲ ಅಂತ ಇಟ್ಕೋ, ನಿಮ್ ಅಮ್ಮನ ಹತ್ರ ಹೇಗೋ ಕಷ್ಟ ಇದೆಯಲ್ಲ ಅದು. ತುಂಬಾ ವರ್ಷಗಳ ನಂತರ ಅಮ್ಮನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಹೇಳ್ತಿದೀರ. ಮಗಳ, ನಿಮ್ಮಅಮ್ಮ ನನ್ನ ಸುಮ್ಮನೆ ಇರಕ್ಕೆ ಬಿಡಲ್ಲ. ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾಳೆ. ನಾನು ಟಿವಿ ನೋಡ್ತಾ ಇದ್ರಿ ಅಂತ ಹೇಳ್ತೀನಿ. ಟಿವಿ ನೋಡ್ತಾ ಸುಮ್ನೆ ಕೂರೋ ಬದಲು ತರಕಾರಿ ಹಚ್ಚಿರಿ ಅಂತಾಳೆ. ರೀ, ಇದ್ ನಿಮ್ಗೆ ನ್ಯಾಯ ಅನ್ಸತ್ತಾ? ಯಾವಾಗೋ ಹುಷಾರ್ ಇಲ್ದ ಟೈಮಲ್ಲಿ ಹೇಳಿದೀನಪ್ಪ, ಅದನ್ನ ಈಗ ಮಗಳ ಮುಂದೆ ಹೇಳ್ಕೊಂಡು ಆಡ್ಕೊಳ್ಳೋದಾ? ಅದ ಆಡ್ಕೊಳ್ಳೋದಲ್ಲ ಅಮ್ಮ, ಗಂಡ ಹೆಂಡತಿರ ಸರಸಲ್ಲಪ್ಪ. ನಾಚ್ಕೊಂಡ ಏಮಾರ್ಸಿ ಮದುವೆ ಆಗಿದ್ದು ನನ್ನ. ಹೌದೌದು, ನಿಮ್ಮಂತ ರೌಡಿನ ಮದ್ವೆ ಮಾಡ್ಕೊಂಡಿರೋದೇ ಒಂದ್ ದೊಡ್ಡ ಸಾಧನೆ, ಇದ್ರಲ್ಲಿ ಏಮಾರ್ಸ್ತಾರಂತೆ. ಓಹೋ, ಅಮ್ಮ ಅಪ್ಪ ರೌಡಿ ಆಗಿದ್ರ ಕನಕ? ಈಗ ಹಳೆ ಕತೆ ಅಲ್ಲ. ನಾವು ನೋಡ್ದಿಯಾ ಹ್ಯಾಕ್ ತಪ್ಪಿಸ್ಕೋತಾ ಇದಾರಂತ. ಅಪ್ಪ ಸುಮ್ನಿರಿ, ಅಮ್ಮ ನೀನ್ ಹೇಳು, ಏನ ಹಳೆ ಫ್ಯಾಶ್ ಬ್ಯಾಕ್? ಸರಿ ಸರಿ, ಈ ಕತೆನ ನೀನ್ ಬಂದ್ಮೇಲೆ ಆಮೇಲೆ ನಿಧಾನವಾಗಿ ಹೇಳ್ತೀನಂತೆ, ಈಗ ಫ್ಲೈಟ್ ಟೈಮ್ ಆಯ್ತು. ಕನಕ ನೀನ್ ರೆಡಿ ಆಗಲ್ವಾ? ಎಲ್ಲಿಗೆ? ನಾವಿಬ್ರು ಏರ್ಪೋರ್ಟ್ ಗೆ ಬರ್ತಾ ಇದೀವಮ್ಮ, ನಿನ್ ಕಳ್ಸ್ಕೊಡೋಕೆ. ಏರ್ಪೋರ್ಟ್ಗ? ಅಲ್ಲಪ್ಪ, ಸುಮ್ನೆ ಟ್ರಾಫಿಕ್ ಅಲ್ಲಿ ಪೊಲ್ಯೂಷನ್ ಅಲ್ಲಿ ನೀವಿಬ್ರು ಬಂದು ಅವಸ್ಥೆ ಪಡೋದ್ ಯಾಕೆ? ಬೇಡ ಅಪ್ಪ, ನೀವ್ ಆರಾಮಾಗಿ ಮನೇಲಿರಿ, ನಾನ್ ಕ್ಯಾಬ್ ಬುಕ್ ಮಾಡ್ತೀನಿ, ಕ್ಯಾಬಲ್ಲೇ ಹೋಗ್ತೀನಿ. ಅಯ್ಯೋ, ಈ ಪೊಲ್ಯೂಷನ್ ಎಲ್ಲ ಕುಡಿಯೋದ್ ಇದ್ದಿದ್ದೆ. ನಾವು ಏರ್ಪೋರ್ಟ್ ನೋಡಿಲ್ಲ, ಹೇಗೂ ಈ ನೆಪದಲ್ಲಾದ್ರೂ ಏರ್ಪೋರ್ಟ್ ನೋಡ್ದಾಗತ್ತೆ, ನಾವು ಬರ್ತೀವಿ. ಏ ಕನಕ, ಟೈಮ್ ಆಗ್ತಾ ಇದೆ, ಬೇಗ ರೆಡಿ ಆಗು. ನೀವೇನ್ ಹೀಗೆ ಬರ್ತೀರಾ? ನಾನು ರೆಡಿ ಆಗ್ತೀನಿ, ಹೋಗಿ. ಒಂದ್ ನಿಮಿಷ ಬಂದೆ. ಯಶು, ಒಂದು ಗುಡ್ ನ್ಯೂಸ್, ಟೆಂಡರ್ ನಮ್ಗೆ ಆಯ್ತು. ಯಾಕೆ ಯಶು ಇಷ್ಟೊಂದು ಡಲ್ ಆಗಿದ್ಯಾ, ಏನಾಯ್ತು? ಅಲ್ಲ ರೀ, ನಮ್ ತನುಗ್ ನಾವು ಅವಳು ಸಾಯಂಕಾಲ ಬರ್ತಾಳೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಬೇರೆ ಹೇಳ್ಬಿಟ್ಟಿದ್ದೇವೆ. ಈಗ ಅವಳು ಕೇಳಿದ್ರೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿ ತನಕ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಯಾಕೋ ಈಗ ಅದು ಹೋಗ್ತಾ ಇದೆ. ಯಶು, ಅಲ್ಲ ರೀ, ನಮ್ ಭೂಮಿ ಹೇಳ್ದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದ? ಇಲ್ಲಾಂದ್ರೆ ಆ ಕಿಡ್ನಾಪರ್ ಡಿಮ್ಯಾಂಡ್ ಮಾಡ್ದಾಗೆ 3 ಕೋಟಿ ಕೊಟ್ಟು ಅವಳನ್ನ ಬಿಡಿಸ್ಕೊಂಡು ಬಂದ್ಬಿಡೋದ? ನಾನು ಯೋಚನೆ ಮಾಡ್ತಿದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪುಟ, ತೊಡಪ್ಪ ತೊಡಮ್ಮ ಅಮ್ಮ ತಾನು